ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಾಲರಾಮನ ವಿಗ್ರಹದಲ್ಲಿ ಮಹತ್ತರವಾದ ಬದಲಾವಣೆಗಳು ಕಾಣುತ್ತಿವೆ. ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅಯೋಧ್ಯೆಯ ಬಾಲರಾಮನ ವಿಗ್ರಹದಲ್ಲಿ ಜೀವಂತಿಕೆ ಎದ್ದು ಕಾಣುತ್ತಿದೆ. ಬಾಲರಾಮನ ಮುಖವನ್ನು ನೋಡಿದರೆ ಹೆಚ್ಚು ನಗುಮುಖದಿಂದ ಹೊಳೆಯುವಂತೆ ಕಾಣುತ್ತಿದೆ. ಇದನ್ನು ಸ್ವತಃ ವಿಗ್ರಹವನ್ನು ಕೆತ್ತನೆ ಮಾಡಿದ ಅರುಣ್ ಯೋಗಿರಾಜ್ರವರೇ ಹೇಳಿದ್ದಾರೆ. ಈ ಮೂರ್ತಿಯನ್ನು ಯೋಗಿರಾಜ್ರವರು ತಿಂಗಳುಗಳ ಕಾಲ ಕೆತ್ತನೆ ಮಾಡಲಾಗಿದ್ದರೂ ಕೂಡ ಪ್ರಾಣ ಪ್ರತಿಷ್ಠೆಯ ನಂತರ ರಾಮನು ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಇದು ನಾನು ಕೆತ್ತನೆ ಮಾಡಿದ ಮೂರ್ತಿಯ ಹಾಗೆ ಕಾಣುತ್ತಿಲ್ಲ. ದಿನೇ ದಿನೇ ಬಾಲರಾಮನ ಮುಖದಲ್ಲಿ ಮುಗ್ಧ ನಗುವಿನ ಜೊತೆಗೆ ಕೆಲವೊಂದು ಮುಖಭಾವಗಳು ಕೂಡ ಬದಲಾಗುತ್ತಿವೆ ಎಂದು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಿಜವಾಗಿಯೂ ಕೂಡ ಬಾಲರಾಮನ ಮುಖದಲ್ಲಿ ಬದಲಾವಣೆಗಳಾಗಿವೆ. ಹಾಗಾದರೆ ಬನ್ನಿ, ಬಾಲರಾಮನ ಮುಖದಲ್ಲಿ ಆದಂತಹ ಆರು ಬದಲಾವಣೆಗಳು ಯಾವುವು, ಈ ಬದಲಾವಣೆಗಳನ್ನು ಕಣ್ಣಾರೆ ಕಂಡಂತಹ ಭಕ್ತರು ಏನು ಹೇಳುತ್ತಿದ್ದಾರೆ ಎಂಬಂತಹ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೂ ಸಹ ಈ ಬದಲಾವಣೆಗಳು ಕಂಡು ಬಂದರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಸನಾತನ ಧರ್ಮದ ಪ್ರಕಾರ ಯಾವುದೇ ದೇವಾಲಯಗಳನ್ನು ಹೊಸದಾಗಿ ನಿರ್ಮಿಸಿದಾಗ ಆ ದೇವಾಲಯಗಳಲ್ಲಿ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ಬಹಳ ಮುಖ್ಯ. ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಈಗಾಗಲೇ ನಿಮಗೆ ತಿಳಿದಿರುವಂತೆ ವಿಗ್ರಹಕ್ಕೆ ಪ್ರಾಣಶಕ್ತಿಯನ್ನು ತುಂಬುವುದು, ಆ ದೇವರನ್ನು ಅಥವಾ ದಿವ್ಯಶಕ್ತಿಯನ್ನು ವಿಗ್ರಹದೊಳಕ್ಕೆ ಆವಾಹನೆ ಮಾಡುವುದು ಎಂದರ್ಥ. ಪ್ರಾಣ ಪ್ರತಿಷ್ಠೆಯ ನಂತರವಷ್ಟೇ ಆ ಮೂರ್ತಿಯು ಪೂಜೆಗೆ ಅರ್ಹವಾಗುತ್ತದೆ. ಅದರಂತೆಯೇ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಜನವರಿ 22ರಂದು ಮಾಡಿದ್ದು, ಆ ದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಆದರೆ ಇಲ್ಲಿ ಆಶ್ಚರ್ಯವೇನೆಂದರೆ ಪ್ರತಿಷ್ಠಾಪನೆಗೊಂಡ ಬಾಲರಾಮನಲ್ಲಿ ಪವಾಡಗಳು ಶುರುವಾಗಿವೆ. ದಿನದಿಂದ ದಿನಕ್ಕೆ ರಾಮನ ಮುಖದಲ್ಲಿ ಒಂದು ರೀತಿಯ ಬದಲಾವಣೆಗಳು ಕಾಣುತ್ತಿವೆ. ರಾಮನ ಮುಖದಲ್ಲಿ ಆಗುತ್ತಿರುವ ಈ ಬದಲಾವಣೆಯೇ ಅತಿ ದೊಡ್ಡ ಪವಾಡವೆಂದು ಮೂರ್ತಿಯನ್ನು ಕೆತ್ತಿದಂತಹ ಶಿಲ್ಪಿ ಯೋಗಿರಾಜ್ರವರೇ ಸ್ವತಃ ಖಾಸಗಿ ಟಿವಿ ವಾಹಿನಿಯಲ್ಲಿ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಈ ಬದಲಾವಣೆಯನ್ನು ನೋಡಿದರೆ ಭಕ್ತರನ್ನು ಸದಾ ಕಾಲ ಕಾಪಾಡಲು ಸ್ವತಃ ಶ್ರೀರಾಮನೇ ವಿಗ್ರಹದಲ್ಲಿ ಬಂದು ನೆಲೆಸಿದ್ದಾನೆಂದು ಅನಿಸುತ್ತದೆ. ಸ್ನೇಹಿತರೆ, ಈಗ ನೀವು ಸಹ ನೋಡಿ ಆ ಬದಲಾವಣೆಗಳು ಏನು ಎಂಬುದನ್ನು. ಬಲಭಾಗದಲ್ಲಿ ನೋಡುತ್ತಿರುವುದು ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲಿನ ವಿಗ್ರಹದ ಚಿತ್ರಣ. ಎಡಭಾಗದಲ್ಲಿ ಪ್ರಾಣ ಪ್ರತಿಷ್ಠೆಯಾದ ಬಾಲರಾಮನ ವಿಗ್ರಹ. ಬಾಲರಾಮನಲ್ಲಿ ಆರು ಬದಲಾವಣೆಗಳಾಗಿದ್ದು ಅವುಗಳಲ್ಲಿ ಒಂದೊಂದನ್ನು ಈಗ ತಿಳಿಯೋಣ. 1. ರಾಮನ ಕಣ್ಣುಗಳಲ್ಲಿ ಬದಲಾವಣೆ. ಸ್ನೇಹಿತರೆ, ಈ ಎರಡೂ ಚಿತ್ರಗಳ ರಾಮನ ಕಣ್ಣುಗಳನ್ನು ಸರಿಯಾಗಿ ಗಮನಿಸಿ. ಅಲಂಕಾರವಾಗಿರುವ ರಾಮನ ಕಣ್ಣುಗಳಿಂದ ಹೊಳಪು ಹೆಚ್ಚಾಗಿ ಕಾಂತಿಯುತವಾಗಿವೆ. ರಾಮನು ಬಹಳ ಸಂತೋಷದಿಂದ ಕಣ್ತೆರೆದು ತಮ್ಮ ಭಕ್ತರನ್ನು ನೋಡುತ್ತಿದ್ದಂತೆಯೇ ಭಾಸವಾಗುತ್ತದೆ. ಅಲಂಕಾರವಿಲ್ಲದ ರಾಮನ ವಿಗ್ರಹದ ಕಣ್ಣಿಗಿಂತ ಅಲಂಕಾರವಾಗಿರುವ ರಾಮನ ಮೂರ್ತಿಯಲ್ಲಿ ಅತಿ ಹೆಚ್ಚು ಹೊಳಪು ಇರುವುದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡಬಹುದು. ಅಷ್ಟೇ ಅಲ್ಲದೆ ಈ ಕಣ್ಣುಗಳು ಮನುಷ್ಯನ ಕಣ್ಣುಗಳ ಹಾಗೆಯೇ ಕಾಣುತ್ತಿದ್ದು ದಿನದಿಂದ ದಿನಕ್ಕೆ ಕಣ್ಣಿನಲ್ಲಿ ಹೊಳಪು ಹೆಚ್ಚಾಗುತ್ತಲೇ ಇದೆ. 2. ಕಣ್ಣಿನ ಉಬ್ಬಿನಲ್ಲಿ ಬದಲಾವಣೆ. ಎರಡನೇ ಬದಲಾವಣೆ ಎಂದರೆ ಎರಡೂ ಮೂರ್ತಿಗಳ ಕಣ್ಣಿನ ಉಬ್ಬನ್ನು ಒಮ್ಮೆ ನೋಡಿ, ಖಂಡಿತ ಈ ಬದಲಾವಣೆಯನ್ನು ನೀವೇ ಕಂಡು ಹಿಡಿಯುತ್ತೀರಾ. ಬಲಭಾಗದಲ್ಲಿರುವ ರಾಮನ ವಿಗ್ರಹದ ಕಣ್ಣಿನ ಉಬ್ಬು ಸ್ವಲ್ಪ ದಪ್ಪವಾಗಿದ್ದು ಅಲಂಕಾರಗೊಂಡಿರುವ ಬಾಲರಾಮನ ಉಬ್ಬು ತೆಳುವಾಗಿದೆ, ಜೊತೆಗೆ ಮನುಷ್ಯರ ಉಬ್ಬಿನಂತೆ ಕಾಣುತ್ತಿದೆ. 3. ರಾಮನ ಹಣೆಭಾಗದ ಬದಲಾವಣೆ. ಸ್ನೇಹಿತರೆ, ಎರಡೂ ಮೂರ್ತಿಗಳ ಹಣೆಭಾಗವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಅಲಂಕಾರವಿಲ್ಲದ ಮೂರ್ತಿಯಲ್ಲಿ ಹಣೆಯ ಭಾಗ ಸ್ವಲ್ಪ ಉಬ್ಬಿದೆ, ಆದರೆ ಅಲಂಕಾರ ಮಾಡಿರುವ ಮೂರ್ತಿಯಲ್ಲಿ ರಾಮನ ಹಣೆಭಾಗ ನೇರವಾಗಿ ಕಾಣುತ್ತದೆ. ಅಂದರೆ ಮನುಷ್ಯರಿಗೆ ಹೇಗೆ ಹಣೆ ಇರುತ್ತದೋ ಹಾಗೆಯೇ ಕಂಡುಬರುತ್ತದೆ. 4. ರಾಮನ ಮೂಗಿನ ಬದಲಾವಣೆ. 4ನೇ ಬದಲಾವಣೆ ಎಂದರೆ ಎರಡೂ ಚಿತ್ರಗಳಲ್ಲಿರುವ ರಾಮನ ಮೂರ್ತಿಯ ಮೂಗನ್ನು ನೀವು ಅತಿ ಸೂಕ್ಷ್ಮದಿಂದ ಗಮನಿಸಿ ನೋಡಿದ್ದೆ ಆದರೆ ಖಂಡಿತವಾಗಿಯೂ ವ್ಯತ್ಯಾಸ ನಿಮಗೆ ತಿಳಿಯುತ್ತದೆ. ಬಲಭಾಗದಲ್ಲಿರುವ ರಾಮನ ಮೂರ್ತಿಯ ಮೂಗಿನ ತುದಿಭಾಗವನ್ನು ನೋಡಿದರೆ ಮೂಗು ನೇರವಾಗಿರುವುದು ಕಾಣಿಸುತ್ತದೆ. ಎಡಭಾಗದಲ್ಲಿರುವ ರಾಮನನ್ನು ನೋಡಿದರೆ ಮೂಗು ಸ್ವಲ್ಪ ಬಗ್ಗಿದ ಹಾಗೆ ಕಾಣುತ್ತದೆ. 5. ರಾಮನ ಕೆನ್ನೆಗಳಲ್ಲಿ ಬದಲಾವಣೆ. ಸ್ನೇಹಿತರೆ, 5ನೇ ಬದಲಾವಣೆಯನ್ನು ನೀವು ಆಲ್ರೆಡಿ ಗಮನಿಸಿರುತ್ತೀರಾ. ಈ ರಾಮನ ಎರಡೂ ವಿಗ್ರಹಗಳ ಕೆನ್ನೆಗಳನ್ನು ಗಮನಿಸಿ ನೋಡಿ. ಬಲಭಾಗದಲ್ಲಿರುವ ರಾಮನ ವಿಗ್ರಹದ ಕೆನ್ನೆಗಳು ಸ್ವಲ್ಪ ಉಬ್ಬಿದಂತೆ ಕಾಣುತ್ತದೆ. ಎಡಭಾಗದಲ್ಲಿರುವ ಬಾಲರಾಮನ ಕೆನ್ನೆಗಳು ಹಾಗೆ ಉಬ್ಬದಂತೆ ಕಾಣದೆ ಮಕ್ಕಳ ಹಾಗೆ ಮುಗ್ಧತೆ ಎದ್ದು ಕಾಣುತ್ತದೆ.
6. ಮುಖ್ಯವಾಗಿ ರಾಮನ ನಗುವಿನಲ್ಲಿ ಬದಲಾವಣೆ. ಸ್ನೇಹಿತರೆ, ಈ ಬದಲಾವಣೆಯ ಬಗ್ಗೆ ನಿಮಗೆ ಹೆಚ್ಚು ಹೇಳುವ ಅಗತ್ಯವೇ ಇಲ್ಲ. ಏಕೆಂದರೆ ರಾಮನ ಭಕ್ತರಾದ ನೀವೆಲ್ಲರೂ ಈಗಾಗಲೇ ಜನವರಿ 22ರಿಂದಲೂ ಪ್ರಾಣ ಪ್ರತಿಷ್ಠಾಪನೆಯಾದಾಗಿನಿಂದಲೂ ರಾಮನನ್ನು ಕಣ್ತುಂಬಿಕೊಳ್ಳುತ್ತಲೇ ಇದ್ದೀರಿ. ರಾಮನ ನಗುವಿನಲ್ಲಿ ಏನು ಗಾಂಭೀರ್ಯ, ಏನು ಮುಗ್ಧತೆ! ಸ್ವತಃ ಶ್ರೀರಾಮನೇ ನಮ್ಮ ಕಣ್ಣೆದುರಿಗೆ ಇರುವಂತೆ ಭಾಸವಾಗುತ್ತದೆ ಆ ನಗು. ಆ ನಗುವನ್ನು ನೋಡಿದ ಆ ಕ್ಷಣ ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ, ಹೌದಲ್ಲವೇ? ಅದೇ, ನೀವು ಬಲಭಾಗದಲ್ಲಿರುವ ರಾಮನ ವಿಗ್ರಹವನ್ನು ಗಮನಿಸಿದಾಗ ನಗುವಿನಲ್ಲಿ ಕಡಿಮೆ ಇದೆ ಎನಿಸುತ್ತದೆ. ಸ್ನೇಹಿತರೆ, ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಬದಲಾವಣೆಗಳಾಗುತ್ತಿದ್ದು, ಮಂದಿರಕ್ಕೆ ಆಗಮಿಸುತ್ತಿರುವ ಸಾವಿರಾರು ಭಕ್ತರು ಈ ಬದಲಾವಣೆಗಳನ್ನು ತಮ್ಮ ಕಣ್ಣಾರೆ ತಾವೇ ನೋಡಿ ಬಹಳ ಸಂತೋಷ ಪಡುತ್ತಿದ್ದಾರೆ. ಇದು ಖಂಡಿತವಾಗಿಯೂ ಸತ್ಯ ಎಂದು ಈ ಬದಲಾವಣೆಯ ಬಗ್ಗೆ ಪಂಡಿತರು ಕೂಡ ನಿಜವೆಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ರಾಮನು ಅಲಂಕಾರಗೊಂಡು ಪ್ರಾಣ ಪ್ರತಿಷ್ಠೆಯಾದ ನಂತರ ದೈವರೂಪವಾದ ಒಂದು ಶಕ್ತಿ ಆ ಮೂರ್ತಿಯೊಳಗೆ ಪ್ರವೇಶ ಮಾಡಿದೆ. ಆ ದೈವ ಶಕ್ತಿಯಿಂದಲೇ, ಆ ಅಗೋಚರ ಶಕ್ತಿಯಿಂದಲೇ ಈ ರೀತಿಯ ಬದಲಾವಣೆಗಳು ನಮಗೆ ಕಾಣುತ್ತಿವೆ ಎಂದು ಸ್ವತಃ ಮೂರ್ತಿಯನ್ನು ಕೆತ್ತಿದ ಅರುಣ್ ಯೋಗಿರಾಜ್ರವರು ಹೇಳಿದ್ದಾರೆ. ಇದಕ್ಕೆಲ್ಲ ದೇವರ ಪವಾಡವೇ ಕಾರಣ. ಆ ದೇವರು ತನ್ನ ರೂಪವನ್ನು ಹೊಸದಾಗಿ ರೂಪಿಸಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ಈಗ ಆ ವಿಗ್ರಹವನ್ನು ನೋಡಿದರೆ ನಾನು ಕೆತ್ತನೆ ಮಾಡಿದ ವಿಗ್ರಹದ ಹಾಗೆ ಕಾಣುತ್ತಿಲ್ಲ. ಪ್ರಾಣ ಪ್ರತಿಷ್ಠೆಯ ನಂತರ ಸಾಕಷ್ಟು ಬದಲಾವಣೆಗಳಾಗಿವೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಶ್ರೀರಾಮನ ಮೂರ್ತಿಯಷ್ಟೇ ಅಲ್ಲದೆ ಅಯೋಧ್ಯೆಯು ಕೂಡ ಸಂಪೂರ್ಣ ಬದಲಾಗುತ್ತಿದೆ. ಅಲ್ಲಿಗೆ ಆಗಮಿಸುತ್ತಿರುವ ಶ್ರೀರಾಮ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಪ್ರತಿದಿನ 3 ಲಕ್ಷ ದಾಟುತ್ತಿದೆ. ಇದೇ ರೀತಿ ಭಕ್ತರ ಸಂಖ್ಯೆ ಹೆಚ್ಚಾದರೆ ವರ್ಷವೊಂದಕ್ಕೆ ಸುಮಾರು 5 ಕೋಟಿ ಭಕ್ತರು ಬರುವ ಸಾಧ್ಯತೆಗಳಿವೆ ಎಂದು ಅಂದಾಜು ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಮುಖ ದೇವಾಲಯಗಳ ದಾಖಲೆಗಳನ್ನು ಕೂಡ ಈ ಅಯೋಧ್ಯೆ ಮಂದಿರ ಮುರಿಯಲಿದೆ. ಶ್ರೀರಾಮನೇ ಶ್ರೀಮಂತ ದೇವರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ಅಷ್ಟೇ ಅಲ್ಲದೆ, ಸದ್ಯಕ್ಕೆ ಎಲ್ಲರ ಕಣ್ಣುಗಳನ್ನು ಇಟ್ಟಿರುವುದು ರಾಮನ ಆಭರಣಗಳ ಮೇಲೆ. ಹಾಗಾದರೆ ರಾಮನು ಧರಿಸಿರುವಂತಹ ಆಭರಣಗಳ ಬೆಲೆ ಎಷ್ಟು ಎಂಬುದನ್ನು ತಿಳಿಯೋಣ ಬನ್ನಿ. ಎಲ್ಲರ ಗಮನ ಸೆಳೆಯುತ್ತಿರುವ ರಾಮನ ಕಿರೀಟ ಸಂಪೂರ್ಣ ಚಿನ್ನದ್ದಾಗಿದ್ದು 1.7 ಕೆಜಿ ತೂಕ ಹೊಂದಿದ್ದು 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆ, 262 ಕ್ಯಾರೆಟ್ ಮಾಣಿಕ್ಯವಿದೆ. ಇನ್ನು ಹಣೆಯ ಮೇಲೆ ಹೊಳೆಯುತ್ತಿರುವ ಮಂಗಳಕರ ತಿಲಕ ವಜ್ರ ನಿರ್ಮಿತವಾಗಿದ್ದು, ಸುತ್ತಲೂ ಇರುವುದು ಬಿಳಿ ವಜ್ರವಾದರೆ ಮಧ್ಯದಲ್ಲಿ ಕೆಂಪು ಪಚ್ಚೆ ಮತ್ತು ಮಾಣಿಕ್ಯಗಳಿವೆ. ರಾಮನಿಗೆ ಹಾಕಲಾಗಿರುವ ಚಿನ್ನದ ಹಾರವು 16 ಗ್ರಾಂ ಹಳದಿ ಚಿನ್ನದ ನಡುವೆ 3 ಕ್ಯಾರೆಟ್ನ ನೈಸರ್ಗಿಕ ವಜ್ರಗಳನ್ನು ಇರಿಸಲಾಗಿದೆ. ಹಾಗೆಯೇ ಸೊಂಟದ ಪಟ್ಟಿಯು ಕೂಡ ಬಹಳ ವಿಶೇಷವಾಗಿದ್ದು 0.75 ಕಿಲೋಗಳಷ್ಟು ತೂಕವಿದೆ. 75 ಕ್ಯಾರೆಟ್ ವಜ್ರಗಳನ್ನು ಮತ್ತು 850 ಕ್ಯಾರೆಟ್ ಮಾಣಿಕ್ಯಗಳು ಮತ್ತು ಪಚ್ಚೆಗಳನ್ನು ಬಳಸಿ ಈ ಸೊಂಟಪಟ್ಟಿಯನ್ನು ತಯಾರಿಸಲಾಗಿದೆ. ಇನ್ನು ಕೈಗಳಿಗೆ ತೊಡಿಸಿರುವ ಖಡಗಗಳು ಸ್ವರ್ಣದ್ದಾಗಿದ್ದು ರತ್ನ ಖಚಿತ ಮುತ್ತುಗಳಿಂದ ಅಲಂಕರಿಸಲಾಗಿದೆ. ಹಾಗೆಯೇ ಮುತ್ತು ರತ್ನಗಳ ಉಂಗುರಗಳನ್ನು ಬೆರಳುಗಳಿಗೆ ತೊಡಿಸಲಾಗಿದೆ ಮತ್ತು ಶ್ರೀರಾಮನ ಕಾಲುಗಳಿಗೆ ಅಲಂಕೃತವಾಗಿರುವ ಕಾಲ್ಗೆಜ್ಜೆ ಹಾಗೂ ಕಾಲುಂಗುರಗಳನ್ನು ಚಿನ್ನದಿಂದ ರೂಪಿಸಲಾಗಿದೆ. ಇನ್ನು ರಾಮನ ಕಿವಿಯೋಲೆಗಳು, ಈ ಕಿವಿಯೋಲೆಗಳು ನವಿಲಿನ ಆಕಾರದಲ್ಲಿದ್ದು ಬಂಗಾರದಲ್ಲಿ ರೂಪಿಸಲಾದ ಈ ಓಲೆಗಳನ್ನು ಮಾಣಿಕ್ಯ, ಹವಳ, ಪಚ್ಚೆ ಮತ್ತು ವಜ್ರಗಳಿಂದ ರೂಪಿಸಲಾಗಿದೆ. ಇನ್ನು ಶ್ರೀರಾಮನ ಕತ್ತಿನ ಭಾಗದಲ್ಲಿರುವ ಅರ್ಧಚಂದ್ರಾಕಾರದ ಸರದಲ್ಲಿ ಸೂರ್ಯದೇವನಿದ್ದು ವಿಶೇಷವಾಗಿ ರೂಪಿಸಲಾಗಿದೆ. ವಜ್ರ ಖಚಿತ ವಿಜಯಮಾಲೆಯನ್ನು ರಾಮನಿಗೆ ತೊಡಿಸಿದ್ದು ಅದು ಅತಿ ಉದ್ದವಾಗಿದೆ. ಇದನ್ನು ವೈಜಯಂತಿ ಮಾಲೆಯೆಂದು ಸಹ ಕರೆಯಲಾಗುತ್ತದೆ. ಹೀಗೆ ಈ ಎಲ್ಲಾ ಆಭರಣಗಳಿಂದಲೂ ಬಾಲರಾಮನು ರಾರಾಜಿಸುತ್ತಿದ್ದು ಮಂದಿರದ ಗರ್ಭಗುಡಿಯಲ್ಲಿ ಮುಗ್ಧತೆಯಿಂದ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.